ಎಲ್ರಿಗೂ ಗೊತ್ತು ಜ್ವರದಲ್ಲಿ ಉಪಯೋಗ ಆಗುತ್ತೆ, ಮಧುಮೇಹದಲ್ಲಿ ಉಪಯೋಗ ಆಗುತ್ತೆ, ಎಲ್ಲ ಗೊತ್ತಲ್ವಾ? ಆದ್ರೆ ಈ ಅಮೃತ ಬಳ್ಳಿನ ಮನೆ ಮದ್ದಾಗಿ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನ ಹೈಲೈಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಸುಮಾರು ಜನಕ್ಕೆ ಮನೆಯಲ್ಲಿ ಅಮೃತ ಬಳ್ಳಿ ಗಿಡ ಇದ್ದೇ ಇರುತ್ತೆ. ಅಮೃತ ಬಳ್ಳಿ ಗಿಡನ ಯಾವ ರೀತಿ ಅವರು ಉಪಯೋಗಿಸ್ಬೇಕು, ಕೆಲವರು ನಾವು ಮನೆ ಮದ್ದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಹೇಳ್ತೀವಿ ಅವ್ರನ್ನ, ಅಲ್ವಾ? ಯಾವ ರೀತಿ ಉಪಯೋಗಿಸ್ತಾ ಇದ್ದೀರಾ ನೀವು ಅಂತಾರೆ. ಕೆಲವರು ನಾವು ನಾಲ್ಕು ಎಲೆ ತಿಂತೀವಿ ಅಂದ್ರೆ, ಕೆಲವರು ಚಟ್ನಿ ಮಾಡ್ತೀನಿ ಅಂತಾರೆ, ಕೆಲವರು ತಂಬುಳಿ ಮಾಡ್ತೀನಿ ಅಂತಾರೆ, ಕೆಲವರು ರೊಟ್ಟಿ ಮಾಡ್ತೀನಿ, ಇಡ್ಲಿ ಮಾಡ್ತೀನಿ, ಎಲ್ಲ ಹೇಳ್ತಾರೆ. ಆದ್ರೆ ಅದನ್ನ ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಬೇಕು, ಆ ಸಾಮಾನ್ಯ ಕಾಯಿಲೆಗಳು ಜ್ವರ ಕೆಮ್ಮು ನೆಗಡಿ ಬಂದಾಗ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅವರಿಗೂ ಗೊತ್ತಿರುತ್ತೋ ಅಥವಾ ಗೊತ್ತಿರಲ್ವೋ, ಅವರಿಗೆ ಗೊತ್ತುಪಡಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಆ ಆಶಾ ಕಾರ್ಯಕರ್ತೆಯರು ಅಥವಾ ಸ್ವಸಹಾಯ ಗುಂಪಿನ ಮೂಲಕ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು. ತುಂಬಾ ಕೆಲವರು ವೇಸ್ಟ್ ಮಾಡ್ತಾರೆ, ಎಷ್ಟೋ ಜನ ತುಂಬಾ ಬೆಳೆದಿದೆ ಅಂದ್ಬಿಟ್ಟು ಕಟ್ ಮಾಡಿ ಬಿಸಾಕೋದು ಉಂಟು. ಆತರ ಮಾಡದೆ ಅದನ್ನ ಯಾವ ರೀತಿ ಅವರು ಪ್ರಿಸರ್ವ್ ಮಾಡಿಟ್ಕೊಳ್ಬಹುದು, ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಅಂತ. ಜ್ವರದಲ್ಲಿ ಕಾಂಡ ಇದ್ರೆ ಕಾಂಡನ ಕಟ್ ಮಾಡ್ಕೊಂಡ್ಬಿಟ್ಟು ಒಣಗಿಸಿಟ್ಕೊಂಡು ಎರಡೆರಡು ಕಾಂಡ ಜಜ್ಜಿ ನೀರಲ್ಲಿ ಹಾಕಿಬಿಟ್ಟು ಕುಡಿಸ್ಬಿಟ್ಟು ಕಷಾಯ ಮಾಡಿ ಉಪಯೋಗಿಸಿ ಅಂತ ಹೇಳ್ಬೋದು. ಆ ಎಲೆಗಳನ್ನ ಸುಮ್ಮನೆ ಬಿಸಾಕ್ರೆ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಳ್ತಾರಲ್ಲ, ಚಟ್ನಿ ಪುಡಿ ತರ ಮಾಡ್ಕೊಂಡು ಉಪಯೋಗಿಸಿ ಅಂತ ಹೇಳ್ಬೋದು. ಈಗಂತೂ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಚಟ್ನಿ ಪುಡಿಗಳಿಗೆ ಫಸ್ಟ್ ಕ್ಲಾಸ್. ನೀವು ಸುಮ್ಮನೆ ನಾವು ಇದ್ರಲ್ಲಿ ಇಟ್ಟಿದ್ರೆ ಸಾಕು, ಮೇಡಮ್ ಮಾಡ್ತೀರಾ ಮಾಡ್ತೀರಾ ಕೊಡ್ತೀರಾ ದುಡ್ಡಿಗೆ ಉಂಡಾ ಇದು ಅಂತ. ಆತರ ಅದನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಕೂಡ ನಾವು ಹೇಳ್ಕೊಡ್ಬೋದು ಅವ್ರಿಗೆ. ಆಮೇಲಿಂದ ಯಾವ ರೀತಿ ಇದನ್ನ ಉಪಯೋಗ ಆಗುತ್ತೆ, ಫಸ್ಟ್ ಆಫ್ ಆಲ್ ನಾವು ಮನೆಯಲ್ಲಿ ಒಂದು ನಾಲ್ಕೈದು ಜನ ಪ್ರಕೃತಿಯವರು ಇರ್ತೀವಲ್ಲ, ಒಬ್ರು ವಾತ ಪ್ರಕೃತಿ, ಒಬ್ರು ಪಿತ್ತ ಪ್ರಕೃತಿ, ಒಬ್ರು ಕಫ ಪ್ರಕೃತಿ, ಈ ತರ ಎಲ್ಲಾ ಪ್ರಕೃತಿಯವ್ರಿಗೂ ಹೊಂದಾಣಿಕೆ ಆಗೋ ಹಾಗೆ ಅಡುಗೆ ಮಾಡೋದು ಆ ಮನೆ ಯಜಮಾನಿಯ ಅದು ಹೈಲೈಟ್ ಆಗಿರುತ್ತೆ, ಬೇಸಾಗಿರುತ್ತೆ. ಹಾಗಾಗಿ ಯಾವ್ಯಾವ ರೀತಿ ಇದನ್ನ ಉಪಯೋಗಿಸ್ಬೋದು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೋದು. ಕೆಂಪನ್ನಾಗೇನು, ನೆಗಡಿ ಬಂದಾಗೇನು, ಅಥವಾ ಅದ್ರ ಜ್ಯೂಸ್ ತೆಗಿಬೇಕಾ, ಅದನ್ನ ಪಾನಕ ಹೇಗ್ ಮಾಡೋದು, ತಂಬುಳಿಗಳ ಹೇಗ್ ಮಾಡೋದು, ನಿಮ್ ನಿಮ್ಮ ಪ್ರದೇಶಗಳಿಗೆ ನೀವು ನೀವು ವಾಸಿಸ್ತಿರಲ್ಲ ಅಲ್ಲಿ ಯಾವ ರೀತಿ ಅದನ್ನ ಅಡಿಗೆ ಉಪಯೋಗಿಸ್ತಾರೆ ಅದನ್ನ ಹೈಲೈಟ್ ಮಾಡಬೇಕು. ಒಂದು ನಾವು ಜ್ಞಾಪಕ ಇಟ್ಕೊಂಡಿರೋದು ಏನು ಅಂತಂದ್ರೆ, ಒಂದು ಬಾಹ್ಯ ಉಪಯೋಗ ಹೇಳ್ಬೇಕು, ಅಭ್ಯಂತರ ಉಪಯೋಗ ಅಂದ್ರೆ ಹೊರಗಡೆ ಲೇಪಕ್ಕೆ ಯಾವ ರೀತಿ. ಇವಾಗ ಸಪೋಸ್ ಮೊಡವೆ ಗುಳ್ಳೆಗಳು ಇರುತ್ತಪ್ಪ, ಮೊಡವೆ ಗುಳ್ಳೆಗಳಿಗೂ ಸಹ ಅದನ್ನ ಕಲ್ತ ಮಾಡ್ಬಿಟ್ಟು ಅದನ್ನ ಪೇಸ್ಟ್ ಪ್ಯಾಕ್ ಹಾಕೊಂಡು ಯಾರ ಕಡೆ ಆಗ್ತಾರೆ, ಅದು ದುಡ್ಡು ಖರ್ಚಿನ ಕಾಸು ಖರ್ಚಿನ. ನಾವು ಮನೆ ಬಂದದ್ದು ಮೇನ್ ಉದ್ದೇಶ ಅದೇ, ಯಾವುದು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ, ಯಾವುದು ಅಡ್ವರ್ಸ್ ಎಫೆಕ್ಟ್ ಇರಲ್ಲ, ಇಂಪಾರ್ಟೆನ್ಸ್ ಎಲ್ಲ ನಮ್ಗೆಲ್ಲರಿಗೂ ಗೊತ್ತೇ ಗೊತ್ತು. ಈ ಇಂಪಾರ್ಟೆನ್ಸ್ ನ ಗಮನದಲ್ಲಿ ಇಟ್ಕೊಂಡು ಒಂದು ಸಸ್ಯನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೈಲೈಟ್ ಮಾಡ್ಬೇಕು. ಇದರಲ್ಲಿ ಅದೇ ಬಾಹ್ಯ ಉಪಯೋಗ, ಅಭ್ಯಂತರ ಉಪಯೋಗ, ಆಮೇಲೆ ಸಪೋಸ್ ಇದರಲ್ಲಿ ತ್ಯಾಜ್ಯ ಏನಾದ್ರು ಉತ್ಪತ್ತಿ ಆದ್ರೆ ಅದನ್ನು ಕೂಡ ಯಾವ ರೀತಿ ಉಪಯೋಗಿಸ್ಕೋಬೇಕು, ಇದನ್ನ ಗೊಬ್ಬರಗಳು ಮಾಡ್ಕೊಳ್ಬಹುದು, ಅದೆಲ್ಲ ಸೆಕೆಂಡ್ರಿ. ಈ ಅಮೃತ ಬಳ್ಳಿ ಅನ್ನೋದು ಎಲ್ಲಾರು ಚಿರಪರಿಚಿತವಾದ, ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ, ಇದನ್ನ ಉಪಯೋಗಿಸಿ ಅಂತ ಹೇಳಿ ಆ ಉಪಯೋಗಿಸೋ ಹಂಗೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ.